ಸರ್ಕಾರಿ ಅಧಿಕಾರಿಯ ಮರ್ಡರ್ ಬೆಚ್ಚಿ ಬಿದ್ದ ಬೆಂಗಳೂರು ಪರೀಕ್ಷಾ ಅಕ್ರಮ ತಡೆಗೆ ಎಡವಟ್ ರೂಲ್ಸ್ ಗಂಡ ಹೆಂಡತಿಯ ಕಿರಿಕ್ ಸಂಧಾನದಲ್ಲಿ ಡಿಶುಂ ಡಿಶುಂ ಸಿಲಿಕಾನ್ ಸಿಟಿಗೆ ಮತ್ತೆ ಚಿರತೆಯ ಟೆನ್ಷನ್ ಡಿಕೆ ವಾರ್ನಿಂಗ್ ಕೊಟ್ರು ಆಪ್ತರಿಂದ ಮತ್ತದೇ ಸಿಎಂ ಟಾಪ್ ಇದರೊಂದಿಗೆ ಇನ್ನೊಂದಷ್ಟು ಸುದ್ದಿಗಳನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20 ಅಲ್ಲಿ ಬೆಂಗಳೂರಿನ ಸರ್ಕಾರಿ ಅಧಿಕಾರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪ್ರತಿಭಾ ಎಂಬುವರನ್ನು ಚಾಕುವಿನಿಂದ ಇರಿದು ಕೊಲ್ಲಲಾಗಿದೆ. ನಿನ್ನೆ ರಾತ್ರಿ ಫ್ಲಾಟ್ನಲ್ಲಿ ಒಬ್ಬರೇ ಇದ್ದಾಗ ಹತ್ಯೆ ಮಾಡಲಾಗಿದೆ. ಮೂಲತಃ ತೀರ್ಥಹಳ್ಳಿ ಮೂಲದವರಾದ ಅವರು 8 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದರು. 5 ವರ್ಷಗಳಿಂದ ಪತಿಯಿಂದ ದೂರವಾಗಿದ್ದ ಪ್ರತಿಮಾ ಫಸ್ಟ್ ಫ್ಲೋರ್ನಲ್ಲಿ ವಾಸ ಮಾಡ್ತಾ ಇದ್ದರು. ಪೊಲೀಸರ ಪ್ರಾಥಮಿಕ ತನಿಖೆ ಮೂಲಗಳ ಪ್ರಕಾರ ಇದೊಂದು ಪ್ರೀಪ್ಲಾನ್ಡ್ ಮರ್ಡರ್ ಎನ್ನಲಾಗಿದೆ. ನಿನ್ನೆ ರಾತ್ರಿ 7:45 ಕ್ಕೆ ಆಫೀಸ್ ಬಿಟ್ಟಿದ್ದ ಪ್ರತಿಮಾ ಮನೆ ಬಳಿ ಬಂದಾಗ 8:30 ರ ಆಸುಪಾಸಾಗಿತ್ತು. ಮಳೆ ಬರ್ತಾ ಇದ್ದ ಕಾರಣ ಡ್ರೈವರ್ಗೆ ಹೇಗಪ್ಪ ಹೋಗ್ತೀಯಾ ಅಂತ ಕೇಳಿದ್ದಾರೆ. ಕಾರ್ ಪಾರ್ಕ್ ಮಾಡಿದ ಡ್ರೈವರ್ ಬೈಕ್ನಲ್ಲಿ ತೆರಳಿದ್ದಾರೆ. ಕಾರ್ ಇಳಿದು ಮೊದಲ ಮಹಡಿಯ ಮನೆಗೆ ಬಂದಿದ್ದ ಪ್ರತಿಮಾ ಮನೆಯ ಡೋರ್ ತೆಗಿತಾ ಇದ್ದಂತೆ ಹಿಂದಿನಿಂದ ಅಟ್ಯಾಕ್ ಆಗಿದೆ. ಪ್ರತಿಮಾರ ಬಾಯಿ ಮುಚ್ಚಿ ಮನೆಯೊಳಗೆ ಎಳೆದೊಯ್ದಿರುವ ಹಂತಕ ಉಸಿರುಗಟ್ಟಿಸಿ ಚಾಕುವಿನಿಂದ ಕತ್ತು ಕೊಯ್ದಿದ್ದಾನೆ. ಪ್ರತಿಮಾ ಧರಿಸಿದ್ದ ಕನ್ನಡಕ, ಲಂಚ್ ಬಾಕ್ಸ್ ಎಲ್ಲವೂ ಬಾಗಿಲ ಬಳಿಯೇ ಬಿದ್ದಿದೆ. ಸದ್ಯ ಪ್ರತಿಮಾ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ತೀರ್ಥಹಳ್ಳಿಯತ್ತ ಮೃತದೇಹವನ್ನು ಕೊಂಡೊಯ್ಯಲಾಗಿದೆ. ಅದು ಏನು ಅಂತ ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತಾನೂ ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತೆ ಡಿಪಾರ್ಟ್ಮೆಂಟಿಂದ ಏನು ಅಂತ ಯಾವು ಮೇಜರ್ ಇಶ್ಯೂಸ್ ಯಾವು ಇರಲಿ, ಅದಕ್ಕೆ ಅದು ಏನು ಅಂತಂದು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಕತಿ. ಫ್ಯಾಮಿಲಿ ಜೊತೆಗೆ ಸರಿ ಇರಲಿಲ್ಲ ಅಂತನೂ ಅದಾರ, ಒಂದು ಕಡೆಗೆ ಐತಿ ಅಂತನೂ ಅದಾರ. ಅದಕ್ಕೆ ಪೂರ ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟಾಗಿ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಕತ. ಸರ್ಕಾರಿ ಅಧಿಕಾರಿ ಪ್ರತಿಮಾ ಕಗ್ಗೊಲೆ ಕುಟುಂಬಸ್ಥರು ಆಪ್ತರನ್ನ ಬೆಚ್ಚಿ ಬೆಳೆಸಿದೆ. ಸಹೋದರ ಪ್ರತೀಶ್ ಮಾತಾಡಿ, ಪ್ರತಿಮಾ ತುಂಬಾ ಸ್ಟ್ರಾಂಗ್ ಲೇಡಿ, ಕುಟುಂಬದಲ್ಲೂ ಯಾವುದೇ ಸಮಸ್ಯೆ ಇರಲಿಲ್ಲ. ನಾನು ದಿನ ಆಕೆಗೆ ಕಾಲ್ ಮಾಡ್ತಾ ಇದ್ದೆ, ಎಲ್ಲವನ್ನ ಮಾತಾಡ್ತಾ ಇದ್ವಿ. ಆದರೆ ನಿನ್ನೆ ರಾತ್ರಿಯಿಂದ ಕರೆ ಸ್ವೀಕರಿಸಿರಲಿಲ್ಲ. ಹೀಗಾಗಿ ಸ್ಥಳೀಯರಿಗೆ ಕರೆ ಮಾಡಿ ವಿಚಾರಿಸಿದಾಗ ಕೊಲೆ ಆಗಿರೋದು ಗೊತ್ತಾಗಿದೆ ಅಂತ ಕಣ್ಣೀರಿಟ್ರು. ಪ್ರತಿಮಾ ವೆರಿ ಡೈನಾಮಿಕ್ ಲೇಡಿ, ಯಾರಿಗೂ ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೀಗಾಗಿರೋದು ದುರಂತ. ಡ್ಯೂಟಿಗೆ ಸೇರಿ 13 ವರ್ಷ ಆಗಿತ್ತು. ಮೈನ್ಸ್ ಅಂಡ್ ಜಿಯೋಲಜಿಯಲ್ಲಿ ಸೀನಿಯರ್ ಅಧಿಕಾರಿಯಾಗಿದ್ರು. ಯಾವುದೇ ಅಕ್ರಮಕ್ಕೂ ಅವಕಾಶ ಮಾಡ್ಕೊಡ್ತಾ ಇರಲಿಲ್ಲ ಅಂತ ಹೇಳಿದ್ರು. ನಾನು ನಿನ್ನನ್ನು ಮಾಡ್ತಿದ್ದೆ, ನಿನ್ನನ್ನು ಮಾಡ್ತಿದ್ದೀನಿ. 8:30 ವರೆಗೂ ನಾನು ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸಿಸ್ಟರ್ ಇವತ್ತಿಲ್ಲ. ಯಾರು ಏನು ಮಾಡಿದ್ರು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಬೆಂಗಳೂರು ರೂರಲ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಜಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ಡೈನಾಮಿಕ್ ಲೇಡಿ, ಮತ್ತು ಯಾವುದೇ ಇದಕ್ಕೂ ಹೆದರ್ತಿರಲಿಲ್ಲ. ಇವನ್ನ ಇದು ಮಾಡೋ ಗೌರ್ಮೆಂಟಿಗೆ ರಾಯಲ್ಟಿ ಆಗಿ ಇದು ಮಾಡಿಸೋದಾಗಲಿ, ಯಾವ್ದು ರೈಡ್ ಮಾಡೋದಾಗಲಿ, ಯಾವುದಕ್ಕೂ ಇದು ಮಾಡ್ತಿರಲಿಲ್ಲ. ಸಿಕ್ಕಾಗ್ತಿದ್ದಿರತ್ತೆ, ಒಳ್ಳೆ ಹೆಸರು ಮಾಡಿದ್ರು ಡಿಪಾರ್ಟ್ಮೆಂಟಲ್ಲಿ. ಸರ್ಕಾರಿ ಅಧಿಕಾರಿ ಪ್ರತಿಮಾ ಕೊಲೆ ತನಿಖೆ ಚುರುಕುಗೊಳಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಪ್ರಮುಖವಾಗಿ 2 ಆಯಾಮದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಒಂದು ಅಕ್ರಮ ಗಣಿಗಾರಿಕೆ ಮೇಲೆ ದಾಳಿ, ಮತ್ತೊಂದು ವೈಯಕ್ತಿಕ ವಿಚಾರದಲ್ಲಿ ಕೊಲೆ ನಡೆದಿದೆಯಾ ಎಂಬ ಅನುಮಾನದ ಮೇಲೆ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಪ್ರತಿಮಾ ಕುಟುಂಬಸ್ಥರು ಗಣಿಗಾರಿಕೆ ಸಂಬಂಧ ಕೆಲ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ವೈಯಕ್ತಿಕ ವಿಚಾರ ಸಂಬಂಧ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಪೊಲೀಸರು ಪ್ರತಿಮಾ ಸಹೋದ್ಯೋಗಿಗಳು, ಮನೆ ಕೆಲಸದವರು, ಚಾಲಕ ಸೇರಿದಂತೆ ಅಕ್ಕಪಕ್ಕದ ಮನೆಯವರು ವಿಚಾರಣೆಯನ್ನು ನಡೆಸಿದ್ದಾರೆ. ಸಿಸಿಟಿವಿ ಟವರ್ ಲೊಕೇಶನ್ ಎಫ್ಎಸ್ಎಲ್ ತಂಡ, ಶ್ವಾನದಳದ ಅಧಿಕಾರಿಗಳ ಮಾಹಿತಿ ಪ್ರಕಾರ ಓರ್ವ ವ್ಯಕ್ತಿ ಕೃತ್ಯ ನಡೆಸಿರೋ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ನಾವು ಪ್ರೈಮಾ ಫೇಸಿ ನಾವು ನೋಡಿದರೆ ಇದು ಮೋಸ್ಟ್ಲಿ ಬಹುಶಃ ನೈಟ್ ಆಗಿರ್ಬೋದು ಅಂತ ನಮಗೆ ಗೊತ್ತಾಗ್ತದೆ. ಈಗಾಗಲೇ ನಮ್ಮ ಈ ಕ್ರೈಮ್ ಸೀನಿಗೆ ನಮ್ಮ FSL ತಂಡದವರು, ಆಮೇಲೆ ಸೀನ್ ಆಫ್ ಕ್ರೈಮ್ ತಂಡದವರು ಎಲ್ಲರೂ ಬಂದಿದ್ದಾರೆ. ಡೆಫಿನೆಟ್ ಕ್ಲೂಸ್ ಇದೆ, ಆದಷ್ಟು ಬೇಗ ಈ ಕೇಸನ್ನು ನಾವು ಪತ್ತೆ ಮಾಡ್ತೀವಿ. ಯಾವುದೇ ಕೆಲಸದಲ್ಲಿ ಒತ್ತಡ ಆಗಲಿ ಅಥವಾ ಇನ್ನೊಂದು ತೊಂದರೆ ಆಗಿದೆ, ಯಾರಾದರೂ ಕಿರಿಕಿರಿ ಮಾಡ್ತಾರೆ ಅನ್ನೋದಾಗಲಿ, ಮತ್ತೊಂದು ಯಾವುದು ಇಲ್ಲಿ ತನಕ ಆ ಥರದ ದೂರ ಯಾವುದೂ ಇಲ್ಲ. ಸರ್, ಅವರೇ ಹೇಳಿದ್ದು ಅಂತಲ್ಲ, ನಮ್ಮ ಜೂನಿಯರ್ಸ್ಗೆಲ್ಲ ಹೇಳಿ ಸರ್ ಯಾರೂ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ತಿಲ್ಲ, ನೀವು ಹೇಳಿ ವಾರ್ನ್ ಮಾಡಿ ಅಂತ. ಹಾಗಾಗಿ ನಾನು ಕರೆದು ಎಲ್ಲರಿಗೂ ವಾರ್ನ್ ಮಾಡಿದ್ದು ಉಂಟು, ಒಂದು ತಿಂಗಳಿಂದ ಆಗಿ 1 ತಿಂಗಳಾಗಿರಬೇಕು. ಅದಾದಮೇಲೆ ಆ ಥರದ್ದು ಯಾವುದು ಈ ಥರ ಸಮಸ್ಯೆ ಆಗಿದೆ, ಯಾವುದು ಕ್ವಾರಿದು ಈ ಥರ ಸಮಸ್ಯೆ ಇದೆ ಮತ್ತೇನಿಲ್ಲ. ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ನಮ್ಮದೆಲ್ಲ ಪೂರ್ತಿ ಟೆಕ್ನಿಕಲ್ ಟೀಮ್ಸ್ ಇದ್ದು ಎಲ್ಲ ಕೂಡ ಕೆಲಸ ಮಾಡ್ತಾ ಇದ್ವಿ. ಒಂದು ಮೂರು ತಂಡಗಳು ಮಾಡಿಬಿಟ್ಟು ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ವಿ. ಗಣಿ ಇಲಾಖೆ ಉಪನಿರ್ದೇಶಕಿ ಪ್ರತಿಮಾ ಕೊಲೆ ಪ್ರಕರಣ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮೂಲಕ ಕಿಡಿಕಾರಿದೆ. ಕಾಂಗ್ರೆಸ್ ಸರ್ಕಾರದ ಅರಾಜಕತೆಯ ಆಡಳಿತದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ. ಬೆಂಗಳೂರಲ್ಲಿ ವಾಸ ಇದ್ದ ಹಿರಿಯ ಭೂವಿಜ್ಞಾನಿ ಪ್ರತಿಮಾರನ್ನ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ. ಸನ್ಮಾನ್ಯ ಪರಮೇಶ್ವರ್ ಅವರೇ, ನೀವು ಈ ರಾಜ್ಯದ ಗೃಹ ಸಚಿವರು ಎಂಬುದನ್ನು ನಾವು ನೆನಪಿಸಬೇಕಾ ಅಂತ ಟ್ವೀಟ್ ಮಾಡಿದೆ. ಈ ಬೆನ್ನಲ್ಲೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಘಟನೆ ಸಂಬಂಧ ಈಗಷ್ಟೇ ಮಾಹಿತಿ ಪಡೆದಿದ್ದೀನಿ, ಅಧಿಕಾರಿ ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು, ಸದ್ಯಕ್ಕೆ ಇದು ಆರಂಭಿಕ ಮಾಹಿತಿ, ಕೊಲೆ ಬಗ್ಗೆ ಸಂಪೂರ್ಣವಾದ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ನಾನು ವಿಚಾರ ಮಾಡ್ತೀವಿ, ಒಬ್ಬಂಟಿಗಳಾಗಿ ಇದ್ಲಂತೆ ಅವರು, ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು, ಇವರು ಇಲ್ಲಿ ಒಬ್ಬಂಟಿಗಳಾಗಿದ್ದರು. ಕಾರಣ ಏನು ಅಂತ ಗೊತ್ತಿಲ್ಲ, ನನಗೆ ವಿಚಾರ ಮಾಡ್ತೀನಿ.
ಪರೀಕ್ಷಾ ಅಕ್ರಮ ನಡೆಯದಂತೆ ರಾಜ್ಯದೆಲ್ಲೆಡೆ ಮುಂಜಾಗ್ರತಾ ಕ್ರಮದಿಂದ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಆದರೆ ಇವತ್ತು ಕಲಬುರಗಿಯಲ್ಲಿ ಕೆಪಿಎಸ್ಸಿ ಗ್ರೂಪ್ ಸಿ ಹುದ್ದೆಗೆ ನಡೆದ ಪರೀಕ್ಷೆಯಲ್ಲಿ ಜಿಲ್ಲಾಡಳಿತ ಈ ಎಡವಟ್ಟನ್ನು ಮಾಡಿಕೊಂಡಿತ್ತು. ಪರೀಕ್ಷೆಯ ವೇಳೆ ಮಾಂಗಲ್ಯ ಸೂತ್ರ ಕಾಲುಂಗರವನ್ನು ತೆಗೆಸಲಾಗಿತ್ತು. ಸಿಬ್ಬಂದಿಯ ನಡೆಗೆ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಬಿತ್ತರಿಸ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡ್ರು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಮಹಿಳಾ ಪರೀಕ್ಷಾರ್ಥಿಗಳಿಗೆ ಮಾಂಗಲ್ಯ ಕಾಲುಂಗರ ತೆಗೆಯದಂತೆ ಪೊಲೀಸರು ಸೂಚನೆ ಕೊಟ್ಟರು. ಯಾದಗಿರಿ ನಗರದಲ್ಲಿ ನಡೆದಂತಹ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಭದ್ರತೆಯನ್ನು ಒದಗಿಸಲಾಗಿತ್ತು. 4 ಮೊಬೈಲ್ ಜಾಮರ್ ಬಳಕೆ ಮಾಡಲಾಗಿದ್ದು ಕಿವಿ ಓಲೆ, ಪರ್ಸ್, ಬೆಲ್ಟ್, ಶೂಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರಿಗೆ ಬಾಡಿ ಕ್ಯಾಮೆರಾಗಳ ವಿತರಣೆ ಮಾಡಿದ್ರು. ಅತ್ತ ರಾಯಚೂರು ನಗರದಲ್ಲೂ ಪರೀಕ್ಷೆ ನಡೆದ 5 ಕೇಂದ್ರಗಳಲ್ಲೂ ಕೂಡ ಭಾರಿ ಕಣ್ಗಾವಲನ್ನು ಇರಿಸಲಾಗಿತ್ತು. ಬಂದ್ಬಿಟ್ಟು ತಾಳಿ ಕಾಲುಂಗ್ರ ಇರಬೇಕು ಅಂತ ಮದುವೆ ಆದ್ರೆ ನಿನ್ನೆ ಬಂದ್ಬಿಟ್ಟು ಎಲ್ಲ ತೆಗೆಸ್ಬಿಟ್ಟಿದ್ರು, ಕಾಲುಂಗ್ರ ತಾಳಿ ಎಲ್ಲಾನು ತೆಗೆಸ್ಬಿಟ್ಟಿದ್ರು ಸರ್. ನಿಮ್ಗೆ ಬರೆದ್ರೆ ಬರೀರಿ, ಇಲ್ಲಾಂದ್ರೆ ಹೋಗ್ರಿ ಅಂತ ಹೇಳಿದ್ರು ಸರ್. ಇದಕ್ಕೆ ಜವಾಬ್ದಾರಿ ನಾವಲ್ಲ, ನಿಮಗೆ ರೆಸ್ಟ್ರಿಕ್ಷನ್ ಎಲ್ಲ ಕೊಟ್ಟಿದ್ದೀವಿ, ಇದೆಲ್ಲ ಬೇಡ ಅಂತ. ತಾಳಿ ಬಗ್ಗೆ ಏನು ಕೊಟ್ಟಿಲ್ಲ ರೀ ಸರ್. ಪತಿ ಪತ್ನಿ ಜಗಳದ ರಾಜಿ ಪಂಚಾಯಿತಿಯ ವೇಳೆ ಮಾರಾಮಾರಿ ನಡೆದಿರುವ ಘಟನೆ ಬೆಂಗಳೂರಿನ ಆರ್ಟಿ ನಗರದ ಗಣೇಶ ಬ್ಲಾಕ್ನಲ್ಲಿ ನಡೆದಿದೆ. ವರದಕ್ಷಿಣೆ ನೀಡುವಂತೆ ಪ್ರತಿದಿನ ಮದ್ಯಪಾನವನ್ನು ಮಾಡಿ ಹೆಂಡತಿಯ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ತಡರಾತ್ರಿ 2 ಮನೆಯವರು ರಾಜಿ ಪಂಚಾಯಿತಿಗೆ ಸೇರಿದಾಗ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. 2 ಮನೆಯವರು ಪರಸ್ಪರ ಬಡದಾಡಿಕೊಂಡಿದ್ದಾರೆ. 2 ವರ್ಷಗಳ ಹಿಂದಷ್ಟೇ ಪೃಥ್ವಿ ಬಗಲಗುಂಟೆ ಮೂಲದವರಾದ ಅಶ್ವಿನಿ ಅವರನ್ನು ಮದುವೆಯಾಗಿದ್ರು. ಆದರೆ ಮದುವೆ ಆದಾಗಿನಿಂದ ಟಾರ್ಚರ್ ಕೊಡ್ತಿದ್ರು ಅನ್ನುವ ಆರೋಪ ಕೇಳಿಬಂದಿದೆ. ಹೀಗಾಗಿಯೇ ಹಲ್ಲೆ ನಡೆಸಿರುವುದನ್ನು ಪ್ರಶ್ನಿಸಲಿಕ್ಕೆ ಜೊತೆಗೆ ರಾಜಿ ಪಂಚಾಯಿತಿ ಮಾಡಲಿಕ್ಕೆ ಸುಮಾರು 15 ಮಂದಿ ಅಶ್ವಿನಿ ಕುಟುಂಬಸ್ಥರು ಪೃಥ್ವಿ ಮನೆಗೆ ಹೋಗಿದ್ರು. ಈ ವೇಳೆ ಗಲಾಟೆಯಾಗಿದೆ. ಬಳಿಕ 2 ಮನೆಯ ಕಡೆಯವರು ದೂರನ್ನು ನೀಡಲಿಕ್ಕೆ ಮುಂದಾದ್ರು. ಆದರೆ ಪೊಲೀಸರು ಗಂಡ ಹೆಂಡತಿಗೆ ಬುದ್ಧಿ ಹೇಳಿ ರಾಜಿ ಮಾಡಿ ಕಳುಹಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೋಲಾರದಲ್ಲಿ ಮತ್ತೆ ಪೊಲೀಸರಿಂದ ಫೈರಿಂಗ್ ಆಗಿದೆ. ಕೊಲೆ ಆರೋಪಿ ಅಶೋಕ್ ಬಂಧಿಸುವ ವೇಳೆ ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ಫೈರಿಂಗ್ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ಮೇಲೆಯೇ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವ ಯತ್ನ ನಡೆಸಿದಾಗ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಬೆಳಗ್ಗೆ 6 ಫೈರಿಂಗ್ ಆಗಿದೆ. ಆರೋಪಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಕ್ಟೋಬರ್ 21 ತಾರೀಕು ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಶೋಕ್ ತಲೆಮರೆಸಿಕೊಂಡಿದ್ದ. ಬಳಿಕ ಆರೋಪಿಯನ್ನು ಬಂಧಿಸುವ ವೇಳೆ ಗುಂಡೇಟಿನ ರುಚಿ ತೋರಿಸಿದ್ದಾರೆ. ಮತ್ತೊಂದು ಕಡೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ತಾಲೂಕಿನ ಮದ್ದೂರಿನ ದಟ್ಟಾರಣ್ಯದಲ್ಲಿ ಗುಂಡಿನ ಚಕಮಕಿಯಾಗಿದೆ. ಬೇಟೆಗಾರರು ಹಾಗೂ ಅರಣ್ಯ ಸಿಬ್ಬಂದಿ ನಡುವಿನ ಗುಂಡಿನ ಚಕಮಕಿಯಾಗಿದ್ದು ಒಬ್ಬ ಬೇಟೆಗಾರ ಅರಣ್ಯ ಸಿಬ್ಬಂದಿಯ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಒಟ್ಟು 10 ಮಂದಿ ಕಡವೆ ಬೇಟೆಯಾಡುವುದಕ್ಕೆ ಬಂದಿದ್ದಾಗಿ ಫೈರಿಂಗ್ ಮಾಡಲಾಗಿದೆ. ಶಿವಮೊಗ್ಗದ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ ಸ್ಥಳದಲ್ಲಿ 2 ಅನಾಮಧೇಯ ಬಾಕ್ಸ್ಗಳು ಪತ್ತೆಯಾಗಿದ್ದು ಸ್ಥಳದಲ್ಲಿ ಆತಂಕ ಉಂಟುಮಾಡಿತ್ತು. ರೈಲ್ವೆ ನಿಲ್ದಾಣದಲ್ಲಿ ಅನಾಮಧೇಯ ಬಾಕ್ಸ್ ಪತ್ತೆಯಾದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಾಂಬ್ ಶೋಧ ದಳ ಹಾಗೂ ಶ್ವಾನದಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಅನಾಮಧೇಯ ಬಾಕ್ಸ್ ಪತ್ತೆಯಾಗಿರುವ ಸ್ಥಳದ ಸುತ್ತ ಬ್ಯಾರಿಕೇಡ್ ಹಾಕಲಾಗಿದ್ದು ಸಾರ್ವಜನಿಕರು ಹತ್ತಿರ ಹೋಗದಂತೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಬಾಕ್ಸ್ ಸುತ್ತ ಮರಳಿನ ಚೀಲ ಜೋಡಿಸಲಾಗಿದೆ. ಬಾಕ್ಸ್ ಪರಿಶೀಲನೆ ನಡೆಸಲು ಬೆಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ತಂಡ ಹೊರಟಿದ್ದು ಶಿವಮೊಗ್ಗ ತಲುಪಲಿದ್ದಾರೆ. ಈ ಅನಾಮಧೇಯ ಬಾಕ್ಸ್ಗಳನ್ನು ಕಾರೊಂದರಲ್ಲಿ ತಂದು ಇಳಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎನ್ನಲಾಗಿದ್ದು ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯ ವಶಕ್ಕೆ ಪಡೆದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಹಿರಂಗವಾಗಿ ಮಾತಾಡದಂತೆ ಡಿಸಿಎಂ ವಾರ್ನಿಂಗ್ ಕೊಟ್ಟರು. ಮತ್ತೂರು ಶಾಸಕ ಕದಲೂರು ಉದಯ್ ಮತ್ತೆ ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿಎಂ ಆಗೋ ಅರ್ಹತೆ ಡಿಕೆಶಿಗಿದೆ. ಡಿಕೆ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತಾನೆ. ಡಿಕೆಶಿ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೇರೋಕೆ ಡಿಕೆ ಶಿವಕುಮಾರ್ಗೆ ಎಲ್ಲಾ ರೀತಿಯ ಅರ್ಹತೆ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ತರೋಕೆ ಡಿಕೆಶಿ ಕಾರಣ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಗೆ ಸಾಕಷ್ಟು ದುಡಿದಿದ್ದಾರೆ. ರಾಜ್ಯದಲ್ಲಿ 135 ಸ್ಥಾನಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತ ಪುನರುಚ್ಚರಿಸಿದ್ದಾರೆ. ಅದಕ್ಕೆ ಆದ ಮಾನದಂಡ ಇರ್ತದೆ, ಪಕ್ಷ ಇದೆ, ಹೈಕಮಾಂಡ್ ಇದೆ, ಆ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಯಾರೋ ಹೇಳಿಕೆ ಕೊಟ್ಟ ಕ್ಷಣಕ್ಕೆ ಯಾರೋ ಹೇಳಿದ ತಕ್ಷಣ ಅವೆಲ್ಲ ಆಗಲ್ಲ. ದಲಿತ ಮುಖ್ಯಮಂತ್ರಿ ಹಿಂದಿನೂ ಅವಕಾಶ ಇತ್ತು, ಹೈಕಮಾಂಡು ಏನು ನಿರ್ಧಾರ ತಗೊಂಡಿದ್ರು ಅದು ನಮಗೆ ಗೊತ್ತಿಲ್ಲ. ಅದು ಹೈಕಮಾಂಡ್ ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತೆ ಅವ್ರಿಗೆ ಅರ್ಹತೆ ಇದೆ, ಅವರು ಭಾಳಷ್ಟು ಶ್ರಮವನ್ನು ಪಕ್ಷ ಕಟ್ಟಲಿಕ್ಕೆ ಹಾಕಿದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಆಸೆ. ಡಿಕೆಶಿ ಸಿಎಂ ಆದರೆ ಬೆಂಬಲ ಕೊಡೋದಾಗಿ ಹೇಳಿದ್ದ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಪರಮೇಶ್ವರ್ ಮಾತನಾಡಿ, ಡಿಕೆಶಿ ಸಿಎಂ ಆದರೆ ಹೆಚ್ ಡಿ ಕೆ ಬೆಂಬಲ ಕೊಡ್ತಾರೆ ಅಂದರೆ ಒಳ್ಳೆಯದೇ ಅಲ್ವಾ? ಈಗಾಗಲೇ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿಕೊಂಡಿದ್ದಾರೆ, ಅಲ್ಲಿಂದ ನಮಗೆ ಬೆಂಬಲ ಕೊಡ್ತಾರೆ ಅಂದರೆ ಒಳ್ಳೆಯದು ಅಂತ ಲೇವಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯಿಸಿ, ಜೆ ಡಿ ಎಸ್ ಬೆಂಬಲ ಕೇಳಿದ್ಯಾರು, ಈಗ ನಮಗೆ ಅವರ ಅವಶ್ಯಕತೆ ಏನಿದೆ, ಯಾರು ಸಿಎಂ ಆಗ್ತಾರೆ, ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಅಂತ ಕಟ್ಕೊಂಡು ಅವ್ರಿಗೆ ಏನಾಗಬೇಕು? ಆಲ್ಮೋಸ್ಟ್ ಜೆ ಡಿ ಎಸ್ ಬಿಜೆಪಿ ವಿಲೀನ ಆಗಿದೆ. ಜೆ ಡಿ ಎಸ್ ಪೀಪಲ್ಲೆಸ್ ಪಾರ್ಟಿ, ಬಿಜೆಪಿ ಲೀಡರ್ಲೆಸ್ ಪಾರ್ಟಿ. ನಮಗೆ ಅವರ ಅವಶ್ಯಕತೆ ಇಲ್ಲ, ಅವರ ಅಸ್ತಿತ್ವಕ್ಕೆ ಏನ್ ಬೇಕಾದರೂ ಹೇಳ್ಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಕೊಡ್ಲಿ, ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ. ಕುಮಾರಸ್ವಾಮಿ ಅವರು ಬೆಂಬಲ ಕೊಡ್ತಾರೆ ಅಂದ್ರೆ ಒಳ್ಳೆ, ಅವರು ಬಿಜೆಪಿ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಈಗ
ಅಲ್ಲಿಂದ ನಮಗೆ ಬೆಂಬಲ ಕೊಡ್ತಾರೆ ಅಂದರೆ ಒಳ್ಳೇದು. ಇಲ್ಲ ಕೇಳಿದ್ದೆ ಯಾರು ಬೆಂಬಲ ಅವಶ್ಯಕತೆ ಏನಿದೆ ಬೆಂಬಲಕ್ಕೆ? ನಮ್ಮ ಹತ್ರ 136 ಜನ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಅದು ಕಟ್ಕೊಂಡು ಬಿ ಜೆ ಪಿ JDSಗೆ ಏನಿದೆ, ಆಲ್ಮೋಸ್ಟ್ ಬಿ ಜೆ ಪಿ ಜೊತೆ ವಿಲೀನ ಆಗಿಬಿಟ್ಟಿದ್ದಾರೆ JDS ಅವರು. ಸೊ JDS ನಾನು ಹೇಳ್ದಂಗೆ ಪೀಪಲ್ಲೆಸ್ ಪಾರ್ಟಿ, ಬಿಜೆಪಿ ಈಸ್ ಲೀಡರ್ಲೆಸ್ ಪಾರ್ಟಿ. ಅವ್ರ ಅಸ್ತಿತ್ವಕ್ಕೋಸ್ಕರ ಏನಾದರೂ ಹೇಳ್ಕೊಳ್ಳಿ. ಕೇಂದ್ರದಿಂದ ಬರ ಪರಿಹಾರ ಕೊಡಿಸುವಂತೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಬಿಜೆಪಿ ವಿರುದ್ಧ ಕಿಡಿಕಾರಿರುವ ಸಿಎಂ, ಜಾತ್ಯತೀತ ಜನತಾದಳ ನಾಡಿನ ಬರ ಪರಿಸ್ಥಿತಿಯ ವೀಕ್ಷಣೆಗೆ ರೈತ ಸಾಂತ್ವನ ಯಾತ್ರೆ ಕೈಗೊಳ್ಳುವುದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಮಾಡಬೇಕಾದ ಕೆಲಸ. ಈ ಯಾತ್ರೆಯ ನಂತರ ಅವರು ಕೊಡುವ ವರದಿಯನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲಿಸಲಿದೆ. ರೈತ ಸಾಂತ್ವನ ಯಾತ್ರೆಯ ನಂತರ ತಮ್ಮ ಅನುಭವವನ್ನು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತ್ರವಲ್ಲ ಕೇಂದ್ರ ಸರ್ಕಾರದ ಜೊತೆಯಲ್ಲೂ ಹಂಚಿಕೊಂಡ್ರೆ ರಾಜ್ಯಕ್ಕೆ ಅನುಕೂಲವಾಗಬಹುದು. ಹೊಸ ಬೆಳವಣಿಗೆಯಲ್ಲಿ HDK ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯ ಜೊತೆ ಮೈತ್ರಿಗೆ ಮುಂದಾಗಿದ್ದಾರೆ. ರಾಜ್ಯದ ಬಿಜೆಪಿ ನಾಯಕರನ್ನು ದೂರ ಇಟ್ಟಿರುವ ಪ್ರಧಾನಿ ಮೋದಿ ಅವರು ಮಾಜಿ ಪ್ರಧಾನಿ HDದೇವೇಗೌಡರು ಮತ್ತು ಕುಟುಂಬದ ಸದಸ್ಯರ ಜೊತೆ ಆತ್ಮೀಯವಾಗಿ ಸಂಬಂಧ ಇಟ್ಟುಕೊಂಡಿದ್ದಾರೆ. ಈ ಸೌಹಾರ್ದ ಸಂಬಂಧವನ್ನು ಬಳಸಿಕೊಂಡು ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಟ್ಟರೆ ಕನ್ನಡಿಗರು ಋಣಿಯಾಗಿರುತ್ತಾರೆ ಅಂತ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ಶಾಸಕ ಬಿವೈ ವಿಜಯೇಂದ್ರಗೆ ಇಂದು 49ನೇ ಜನ್ಮದಿನದ ಸಂಭ್ರಮ. ಹೀಗಾಗಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಧವಳಗಿರಿ ನಿವಾಸದಲ್ಲಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಇದೇ ವೇಳೆ ಕಾರ್ಯಕರ್ತರು ಮುಂದಿನ ಸಿಎಂ ವಿಜಯೇಂದ್ರ, ಮುಂದಿನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂತ ಘೋಷಣೆ ಕೂಗಿದರು. ಬಳಿಕ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಜೋರಾಗಿದೆ, ಅವರ ಸರ್ಕಾರಕ್ಕೆ ಅವರ ಒಳ ಸಂಘರ್ಷದಿಂದಲೇ ಸಮಸ್ಯೆ ಅಂತ ಹೇಳಿದರು. ಜೊತೆಗೆ ನಮ್ಮ ಪಕ್ಷದಲ್ಲಿ ಸಮರ್ಥ ನಾಯಕತ್ವ ಇಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರ ನೇಮಕ ಅತಿ ಶೀಘ್ರದಲ್ಲಿ ಆಗಲಿದೆ ಅಂತ ವಿಜಯೇಂದ್ರ ಹೇಳಿದರು. ಚುನಾವಣೆಯಲ್ಲಿ ಸೋಲಾಗಿದೆ ಅನ್ನೋ ಕಾರಣಕ್ಕೆ ನಾಯಕತ್ವ ಇಲ್ಲ ಅಂತಕ್ಕಂಥದ್ದು ಯಾರೂ ಕೂಡ ಒಪ್ಪೋದಿಲ್ಲ. ಸಾಕಷ್ಟು ನಾಯಕರು ಇದ್ದಾರೆ, ಯಾರನ್ನು ಮಾಡಿದ್ರೆ ಸೂಕ್ತ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅನ್ನೋದನ್ನು ವರಿಷ್ಠರು ಚಿಂತನೆ ನಡೆಸಿದ್ದಾರೆ. ಅತಿ ಶೀಘ್ರದಲ್ಲಿ ಅದು ಫಲಿತಾಂಶ ಹೊರಬೀಳ್ತದೆ ಅನ್ನೋ ವಿಶ್ವಾಸ ಎಲ್ಲರೂ ಕೂಡ ಇದೆ.